ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಬೆಂಗಳೂರು ಹೊರವಲಯದ ಸಿಂಗನಾಯಕನಹಳ್ಳಿಯಲ್ಲಿರುವ ಆರ್ಟಿ ನಗರ ವಿದ್ಯಾಸಂಸ್ಥೆಗಳಲ್ಲಿ ಪ್ರಥಮ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸ್ಥಳೀಯ ಶಾಸಕ ಎಸ್ಆರ್ ವಿಶ್ವನಾಥ್ ನೈತಿಕ ಶಿಕ್ಷಣ ನೀಡಬೇಕು ಅಂತ ಹೇಳಿದರು. ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ಅಧ್ಯಕ್ಷ ಪ್ರಸನ್ನ ಕುಮಾರ್ ಮಾತನಾಡಿ ಶಾಲೆಯ ಸಾಧನೆ ಕುರಿತು ಸಂತಸ ವ್ಯಕ್ತಪಡಿಸಿದರು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶ್ರೀ ಭಗವಂತಂ ಗಣಪತಿ ಮತಿ ವರದಂ ವರದಂ ದೇ ಮುಖಂ ಸುಮುಖಂ ಸಾದರ ಮೇ ಕರುದಂ ಧೌತಂ ವಿಪದು ದೌತಂ ಧೌತಮಲಂ ಶಮನಂ. ನಾವು ಈ ಟಿವಿ ಬರೋದಕ್ಕೆ ಮೊದಲು, ಈ ರೇಡಿಯೋ ಬರೋದಕ್ಕೆ ಮೊದಲು, ಈ ನ್ಯೂಸ್ ಪೇಪರ್ ಬರೋದಕ್ಕೆ ಮೊದಲು ನಮ್ಗೇನಿತ್ತು ಹೇಳ್ರಿ? ನಾಟಕಗಳೆಲ್ಲೋ ಈ ಸುಗ್ಗಿ ಮುಗಿದಾಗ ನಾಟಕಗಳನ್ನು ನೋಡೋಕೆ ಹೋಗ್ತಾ ಇದ್ವಿ. ಅದನ್ನು ಬಿಟ್ಟರೆ ನಮ್ಮ ಅಜ್ಜ ಅಜ್ಜಂದಿರು ಹೊರಗಡೆ ನಾವು. ಬೆಂಗಳೂರಿನ ಹೊಸಕೆರೆಹಳ್ಳಿಯ ಸುತ್ತಮುತ್ತಲಿನ 16 ಸರ್ಕಾರಿ ಶಾಲೆಗಳನ್ನು ಪಿಇಎಸ್ ಸಂಸ್ಥೆ ದತ್ತು ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪಿಇಎಸ್ ಕಾಲೇಜಿನಲ್ಲಿ ಶಿಕ್ಷಕರಿಗೆ ಇವತ್ತು ಕಾರ್ಯಾಗಾರ ನಡೆಸಲಾಯಿತು. ಈ ವೇಳೆ ಸಂಸದ ಅನಂತಕುಮಾರ್, ಐಎಎಸ್ ಅಧಿಕಾರಿ ಕುಮಾರ್ ನಾಯಕ್, ಸಂಸ್ಥೆ ಅಧ್ಯಕ್ಷ ದೊರೆಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ಪಿಎಸ್ ಶಿಕ್ಷಣ ಸಂಸ್ಥೆಗಳಿಂದ ಕೋಟ್ಯಾಂತರ ರೂಪಾಯಿ ಈ ಶಾಲೆಗಳಿಗೆ ಕೊಟ್ಟಿದ್ದಾರೆ. ಪ್ರತಿ ಶಾಲೆಯಲ್ಲಿ ಕೂಡ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಶೌಚಾಲಯಗಳು ಇರಬೇಕು ಅನ್ನುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಹೊಸ ಕನಸಿನ ಬೆನ್ನತ್ತಿ ಓಡ್ತಾ ಇದ್ದಾರೆ. ಆ ಕನಸೇನು ಅಂತಂದ್ರೆ ನಮ್ಮ ಕರ್ನಾಟಕ. ಖ್ಯಾತ ತಬಲಾ ವಾದಕರಾದ ಎಂಸಿ ಶ್ರೀನಿವಾಸ್ಗೆ ಇವತ್ತು ಕನ್ನಡ ನಿತ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶ್ರೀಸಾಯಿಗೋಲ್ಡ್ ಪ್ಯಾಲೇಸ್ ಸಹಭಾಗಿತ್ವದಲ್ಲಿ ಬಸವನಗುಡಿ ಆದರ್ಶ ಸುಗಮ ಸಂಗೀತ ಅಕಾಡೆಮಿ ಈ ಪ್ರಶಸ್ತಿಯನ್ನು ನೀಡಿದೆ. ಎನ್ಆರ್ ಕಾಲೋನಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಿಕ್ಕೇರಿ ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಇದೇ ವೇಳೆ ಗೀತ ಗಾಯನ ಎಲ್ಲರ ಗಮನ ಸೆಳೆಯಿತು. ಶ್ರೀಯುತ ಕಿಕ್ಕೇರಿ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಆದರ್ಶ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ಈ ತಬ್ಲಾ ವಾದ್ಯಕರಾಗಿರುವಂತಹ ಶ್ರೀಯುತ ಎಂ ಸಿ ಶ್ರೀನಿವಾಸರವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಅವರಿಗೊಂದು ಗೌರವವನ್ನು ಸಲ್ಲಿಸಿದ್ದೀವಿ. ಶ್ರೀಮಂತರಿಗೆ ಮನೆ ತುಂಬ ನಾಯಿ, ಬೆಕ್ಕು, ಗಿಳಿಗಳನ್ನು ಸಾಕೋ ಹವ್ಯಾಸ ಇರುತ್ತೆ. ಆದರೆ ಇಲ್ಲೊಬ್ಬ SSLC ಓದೋ ಹುಡುಗ ತನ್ನ ಮನೆಯನ್ನೇ ಮಿನಿ ಝೂ ಥರ ಮಾಡಿದ್ದಾನೆ. ಅವನ್ಯಾರು ನೋಡೋಣ ಬನ್ನಿ. ಈ ಮುದ್ದಾಗಿರೋ ಜಿಗಿಯೋಂಥ ಪುಟ್ಟ ಪುಟ್ಟ ಮೊಲಗಳನ್ನ ನೋಡ್ತಾ ಇದ್ರೆ ಒಂದ್ಸರಿ ಮುಂಗಾರು ಮಳೆ ಫಿಲ್ಮ್ನ ದೇವದಾಸ ನೆನಪಾಗ್ತಾನೆ ಅಲ್ವಾ? ಅಲ್ಲೇ ನೋಡಿ, ಪಕ್ಕ ಪಟಪಟ ಅಂತ ರೆಕ್ಕೆ ಬಡಿತಾ ವಯ್ಯಾರದಿಂದ ನಡೀತಾ ಇರೋ ಬಿಳಿ ಪಾರಿವಾಳಗಳು, ಇದು ನಾಗರಭಾವಿ ನಿವಾಸಿ ನಗ್ಮೇಶ್ ಮನೆ. ಈ ಹುಡುಗನಿಗೆ ಅಬ್ಬಬ್ಬಾ ಪ್ರಾಣಿಗಳು ಅಂದ್ರೆ ಅದೇನ್ ಪ್ರೀತಿನೋ ಏನೋ ಕಣ್ರಿ. ಮನೆಯಲ್ಲಿ ಮೊಲಗಳು, ಪಾರಿವಾಳಗಳು, ನಿಮ್ಮಿ ಅನ್ನೋ ಮುದ್ದಾಗಿರೋ ನಾಯಿ ಮರಿ, ಜೊತೆಗೆ ಕುದುರೆ ಕೂಡ ಸಾಕಿದ್ದಾನೆ. ನಾಯಿ ಓದ್ಬೇಕಾದ್ರೆ ನನ್ನ ಪಕ್ಕದಲ್ಲೇ ಇರ್ತೇವೆ ಯಾವಾಗ್ಲೂ. ಆಮೇಲೆ ಕುದುರೆಗೆಲ್ಲ ಬೆಳಗಿನ ಜಾವ 5 ಗಂಟೆಗೆ ತೊಳಿತೀನಿ. ಎದ್ಬಿಟ್ಟು ಅದಕ್ಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಬ್ಯಾಡಳಿಗೆ ಹೋಗಿ ಮೇವೆಲ್ಲ ತಂದು ಅದಕ್ಕೆ ಮೇವು ಹಾಕ್ತೀನಿ. ಆಮೇಲೆ ಇದಕ್ಕೆ ಬೆಳಗ್ಗೆ ಒಂದ್ಸಲ ಪಾರಿವಾಳಗೆಲ್ಲ ಮೇವು ಹಾಕ್ಬಿಟ್ಟು ಹೋದ್ರೆ ತಿರ ಸ್ಕೂಲಿಂದ ಬಂದಮೇಲೆ ಇನ್ನೊಂದ್ಸಲ ಹಾಕೋದು ಪಾರಿವಾಳ ಮೊಲಕ್ಕೆ. ಕುದುರೆ ಸಾಕೋದೇನು ಸುಲಭಾನಿಯೇ, ಆದರೆ ಇವನು ತನ್ನ ಓದಿನ ಮಧ್ಯೆ ಇವಕ್ಕೆಲ್ಲ ಸಮಯ ಹೊಂದಿಸ್ತಾನೆ. ಮೊಲಗಳ ಜೊತೆ ಆಟ ಆಡೋ ಕುದುರೆನ ವಾಕಿಂಗ್ ಕರ್ಕೊಂಡು ಹೋಗೋ ನಾಯಿನೇ ಇದಕ್ಕೆ ಸಾಕ್ಷಿ ನೋಡಿ. ಸಂವಾಟ ಝೂ ಇದಾಗಿಬಿಟ್ಟಿದೆ.
ಅವ್ರ ಪೇರೆಂಟ್ಸ್ ಕೂಡ ಇದಕ್ಕೆ ಕೂಡ ಎಲ್ಲ ಒಪ್ಪಿದ್ದಾರೆ. ಎಷ್ಟೊಂದು ಪೇರೆಂಟ್ಸ್ ಕೂಡ ನಮ್ಮ ಪೇರೆಂಟ್ಸ್ ಕೂಡ ಎಲ್ಲರೂ ಇದಕ್ಕೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಆಟ ಆಡಬೇಕು ಅನಿಸುತ್ತೆ, ಅದ್ರ ಆಟ ಆಡ್ಕೊಂಡು ಅದ್ರ ಜೊತೆ ಸ್ಟಡಿ ಮಾಡಿದ್ರೆ ಒಂಥರ ಕಾಮ್ ಮೈಂಡ್ ಜೊತೆ ಅದ್ರ ಆಟ ಆಡ್ಕೊಂಡು ಎಲ್ಲ ಒಂಥರ ಚೆನ್ನಾಗಿರುತ್ತೆ. ಸಣ್ಣ ವಯಸ್ಸಿನಲ್ಲೇ ಪ್ರಾಣಿಗಳನ್ನು ಮನೆಯಲ್ಲಿ ಸಾಕಿರೋ ನಗ್ಮೇಶ್ಗೆ ಇನ್ನಷ್ಟು ಪ್ರಾಣಿಗಳನ್ನು ಸಾಕೋ ಆಸೆ. ಒಟ್ಟಾರೆ ನಗ್ಮೇಶ್ ಮನೆ ಈಗ ಮಿನಿ ಝೂ ಥರ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶ್ರೇಯ ಶೆಟ್ಟಿ, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.